아유, 아마! 아유, 아유! 아마! 마세요! 불어가 단단하여가! 놀따라, 슬따라, 가르반티아 타라가! 야마부리아 바라가! 시, 시, 야마사르마 마하라지! 머후바락! 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 ಚಿತ್ರಗುಪ್ತರೆ, ಎಂದಿನಂತೆಯೇ ನಮ್ಮ ಸಕಲ ಕಾರ್ಯಗಳು ಸುಭಿಕ್ಷವಾಗಿದೆಯೇ? ಹೌದು ಮಹಾಪ್ರಭು. ಆದರೆ ಆದರೆ ಎಂಬ ರಾಗಾಲಾಪನಿ ಏಕೆ ಪ್ರಭು? ಭರತಖಂಡೇಯ ಕರುನಾಡ ರಾಜ್ಯದಲ್ಲಿ ವೃತ್ತಿರಂಗಭೂಮಿ, ಸಿನಿಮಾ ಹಾಗೂ ಕ್ಯಾಸೆಟ್ ಪ್ರಪಂಚದಲ್ಲಿ ಹೆಸರು ಮಾಡಿದ ಧೀರೇಂದ್ರ ಗೋಪಾಲ್ ಎಂಬ ಕಲಾವಿದನನ್ನು ನಮ್ಮ ದಂಡಾಲಯಕ್ಕೆ ಕರೆತಂದಿರುವಿರ? ಅವನು ತನ್ನ ಆಯುಷ್ಯ ಮುಗಿದು ಬಂದಿರುವನು ಅಥವಾ ಅವನ ಆಯುಷ್ಯ ಇನ್ನೂ ಇತ್ತು ಪ್ರಭು? ಮತ್ತೆ? ಆದರೆ ಅವನಿಗೆ ಕಾಯಿಲೆ ಆದಾಗ ಸರಿಯಾಗಿ ಮದ್ದು ತೆಗೆದುಕೊಳ್ಳದೆ ಮದ್ಯ ಸೇವನೆ ಮಾಡಿ ತನ್ನ ಪ್ರಾಣಕ್ಕೆ ತಾನೇ ಕುತ್ತು ತಂದುಕೊಂಡಿದ್ದಾನೆ. ಓಹೋ, ಆ ಕಾರಣ ಅವನನ್ನು ಇಲ್ಲಿಗೆ ಕರೆತರಬೇಕಾಯಿತು. ಸರಿ ಸರಿ, ಬರಮಾಡಿ ಅವನನ್ನು. ದೂತರೇ, ಕರೆತನ್ನಿ ಆ ಧೀರೇಂದ್ರ ಗೋಪಾಲನನ್ನು. ಅಪ್ಪಣೆ. ಕೈ ಬಿಡ ಅಣ್ಣ, ಕೈ ಬಿಡಪ್ಪ, ಬಿಡಲೇ ನಿಮ್ಮವರ ಅಂತಿದ್ದೆ. ಇಲ್ಲಿ ಆಗಲ್ಲ, ಯಾಕಂದ್ರೆ ಇದು ನಿಮ್ಮ ರಾಜ್ಯ. ರಾಜ್ಯ ಯಾವುದಾದ್ರೇನು, ಇಲ್ಲಿ ನ್ಯಾಯ ಎಲ್ರಿಗೂ ಒಂದೇ. ಇವರೇ ಯಮಧರ್ಮರಾಜರು, ನಮಸ್ಕಾರ ಮಾಡು. ನಮಸ್ಕಾರ, ನಮಸ್ಕಾರ. ನಿಮ್ಮನ್ನ ಎಲ್ಲೋ ನೋಡಿದಾಗಿದೆಯಲ್ಲ. ಓಹೋ, ಭೂಲೋಕದಲ್ಲಿ ಯಮರಾಜ ಚಿತ್ರದಲ್ಲಿ ಯಮನ ಪಾತ್ರ ಮಾಡಿದ್ ನೀವೇ ಅಲ್ವಾ ನಮ್ಮ ಎಂ ಪಿ ಶಂಕರಣ್ಣ? ನಿಲ್ಲಿಸು, ನಿಲ್ಲಿಸು ನಿನ್ನ ಚಿತ್ರನಗರಿಯ ಸಂಭಾಷಣೆಗಳನ್ನು ಮೂರ್ಖ. ನನ್ನನ್ನು ನನ್ನ ತಂದೆಯಾದ ಶಿವ ಶಂಕರ ಸದಾಶಿವನಿಗೆ ಹೋಲಿಸುವಿಯನ್ನೋ ಮೂರ್ಖ. ಓಹೋ, ಸದಾಶಿವ, ಬಬಲಾದಿ ಸದಾಶಿವ. ನಿಮಗೆ ನಮಸ್ಕಾರಪ್ಪ ಸದಾಶಿವಪ್ಪ. ಬಬಲಾದಿ ಸದಾಶಿವ ಯಾರವನು? ನನ್ನ ತಂದೆ ಹೆಸರಿಟ್ಟುಕೊಂಡವನು. ಮುಚ್ಚಳ ಬಾಯರ, ಯಾಕ ಕಂಠಾರ್ಕೊಂತೀಯ? ನಮ್ಮ ಭೂಲೋಕದಲ್ಲಿ ದೇವನವನು ನಿಮ್ಮಪ್ಪನ ಹೆಸರಿಟ್ಕೊಂಡು ಅವನೇ ಬ್ಲಾಕ್ ಮೇಲ್ ಮಾಡ್ತಿಲ್ಲ ನಮ್ಮ ಸದಾಶಿವ. ನಮ್ಮ ಪವಿತ್ರವಾದ ಕರ್ನಾಟಕದಲ್ಲಿ ಅದು ಮಹಾ ಸುಲ್ತಾನರ ಆಳಿ ಕೋಟೆ ಕೊತ್ತಲ ಗುಮ್ಮಟಗಳನ್ನು ಕಟ್ಟಿದ ಬಿಜಾಪುರ ಜಿಲ್ಲೆಯಲ್ಲಿ ನೆಲೆಸಿ ಕೊಡಕರನ್ನ, ಕೊಡಿದ ಇದ್ದವ್ರನ್ನ, ಎಲ್ಲರನ್ನ ಒಂದು ಮಾಡಿದ ನಮ್ಮ ಸದಾಶಿವಪ್ಪನವರ ಹೆಸರು ಹೇಳಿದಲ್ಲ, ಅದಕ್ಕೆ ನೀನು ನಮಸ್ಕಾರ ಹೇಳಿದೆ. ಅದೆಲ್ಲ ಇರಲಿ, ನೀನು ಯಾವ ಸಿನಿಮಾ ಶೂಟಿಂಗ್ ಹೋಗಿದ್ದೆ? ನೀನೆ ಮೇಕಪ್ ಯಾವ ಬೇವರ್ಸಿ ನನ್ನ ಮಗ ಮಾಡಿದ್ದ? ಮೀಸೆ ಗೀಸೆ ಚಂದ ಗಂಟಿಸವನಲ್ಲಯ್ಯ. ಏ ಮೂರ್ಖ, ಬಾಯನ್ನು ಬಿಗಿ ಹಿಡಿದು ಮಾತನಾಡು. ಇದು ಭೂಲೋಕವಲ್ಲ, ಯಮಲೋಕ. ಇವರೇ ಯಮಧರ್ಮರಾಜರು. ಯಾವ ಸೀಮೆ ರಾಜರಯ್ಯ ಇವನು? ಯಮಗಾಡಿಗಳು ಬಂದು ಎಷ್ಟೋ ವರ್ಷಗಳಾದರೂ ಇವನಿನ್ನೂ ಎಮ್ಮೆ ಮೇಲೆ ಕುಂತೆ ಓಡಾಡ್ತವನೆ. AK-47 ಬಂದ ಕಾಲದಲ್ಲೂ ಇವನಿನ್ನೂ ಕಿತ್ತೋಗಿರ ಗದೆ ಹಿಡ್ಕೊಂಡೇ ಕೂತವನೆ. ಇವನು ಅಪಿ ಯಮಧರ್ಮನೆ. ಪಾಪಿ ನೀಚ, ನನ್ನನ್ನು ಅಪಮಾನ ಮಾಡ್ತಾ ಇದೀಯಾ? ದೂತ್ರೆ, ಇವನನ್ನು ಎಳೆದುಕೊಂಡು ಹೋಗಿ ಇವನ ದೇಹದಲ್ಲಿರುವ ರಕ್ತವನ್ನೆಲ್ಲ ಹೀರಿಬಿಡಿ. ನನ್ನ ದೇಹದಲ್ಲಿ ರಕ್ತ ಇದ್ರೆ ಅಲ್ಲವೇನಯ್ಯ ನೀನು ಹೀರೋದು? ನಾನು ಭೂಲೋಕದಲ್ಲಿರುವಾಗಲೇ ರಕ್ತನೆಲ್ಲ ದಾನ ಮಾಡಿಬಿಟ್ಟಿದ್ದೀರಿ. ದಾನ ಮಾಡಿದೆ? ಯಾರಿಗೆ ದಾನ ಮಾಡ? ಯಾವ ಬೇವರಿಸಿ ಸೋಳೆ ಮಗನಿಗೆ ಗೊತ್ತು? ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀಯಾ, ರಕ್ತ ದಾನ ಮಾಡಿ ಅಂತ ಬೋರ್ಡ್ ಹಾಕಿರ್ತಾರೆ. ಇನ್ನು ಕೆಲವು ಸಂಸ್ಥೆಯವರು ಉಚಿತ ಶಿಬಿರ ಮಾಡ್ತೀವಿ, ರಕ್ತದಾನ ಮಾಡಿ ಅಂತಾರೆ. ಇನ್ನು ದೊಡ್ಡ ದೊಡ್ಡ ಸಿನಿಮಾ ನಟರ ಅಭಿಮಾನಿ ಸಂಘದವರು ನಮ್ಮ ಅಣ್ಣನವರ ಹುಟ್ಟು ಹಬ್ಬದ ಸವಿ ನೆನಪಿಗಾಗಿ ರಕ್ತದಾನ ಮಾಡಿ ಒಂದು ಬಾಟ್ಲ ರಕ್ತಕ್ಕೆ ನಿಮ್ಗೆ ಹೆಚ್ಚಿಗೆ ಹಣನೂ ಕೊಡ್ತೀವಿ. ಹಣದ ವಿಷಯ ಯಾರಿಗೂ ಹೇಳಬೇಡಿ, ನೀವು ರಕ್ತದಾನ ಮಾಡಿ ಹೆಸರು ಬರುತ್ತೆ, ನಿಮಗೆ ಹಣನೂ ಸಿಗತ್ತೆ ಅಂತಾರೆ. ಅವರ ಅಕ್ಕನ ಒಂದ್ಸಾರಿ ಹೋಗಿ ನೋಡಯ್ಯ ನಮ್ಮ ಕರ್ನಾಟಕನ. ತಂದೆಯ ತಾಯಿಗಳ ಕಷ್ಟಪಟ್ಟು ಓದಿಸಿ ವಿದ್ಯಾ ಕಲಿಸಿದ ಋಣ ತೀರಿಸಬೇಕು ಅನ್ನೋ ವಿದ್ಯಾರ್ಥಿಗಳ ಗೋಳನ್ನ,
ಅಪ್ಪ ಅಮ್ಮನ ಆಸೆಗೆ ಓದಿ ಕೆಲಸ ಸಿಗದೆ ಅಲೆದಾಡಿ ಬೇರೆ ಊರಿಗೆ ಹೋಗಿ ಅಲ್ಲಿ ತಿನ್ನಕ್ಕೆ ಅನ್ನ ಇಲ್ಲದೆ ಇಂಥ ಸಂಸ್ಥೆಗಳ ಸಂಘಗಳ ಸರ್ಕಾರಿ ಆಸ್ಪತ್ರೆಗಳ ಜಾಹೀರಾತುಗಳನ್ನ ನೋಡಿ ರಕ್ತದಾನದ ನೆಪದಲ್ಲಿ ರಕ್ತ ಮಾರಿಕೊಂಡು ಆ ಹಣ ತಂದು ತಂದೆ ತಾಯಿಗಳ ಉದರ ಪೋಷಣೆಗೆ ನೀಡುವಾಗ ಅಮ್ಮ ಅಪ್ಪ ನನಗೆ ಕೆಲಸ ಸಿಕ್ತು ಎಂದು ಸುಳ್ಳು ಹೇಳಿ ಮನದಲ್ಲಿ ಕಣ್ಣೀರು ಹಾಕಿ ಮುಖದಲ್ಲಿ ನಗು ತೋರುವ ನಮ್ಮ ಬಡ ವಿದ್ಯಾರ್ಥಿಗಳನ್ನ ನೋಡಿ ನನ್ನ ಕಣ್ಣಲ್ಲಿ ನೀರು ಬರುವ ಬದಲು ರಕ್ತನೇ ಹರಿಸಿದ್ದೀರಿ. ಅಂದಮೇಲೆ ನೀನ್ ಹೀರೋ ರಕ್ತ ಏರ ಮಹಾನಯ್ಯ ನನಗೆ. ಓ, ಇವನ ಮಾತು ಜಾಸ್ತಿ ಆಯ್ತು. ಇವನ ನಾಲಿಗೆನೆ ಕಿತ್ತು ಹಾಕಿಬಿಡಿ. ನಾಲಿಗೆ ಇದ್ರೆ ನಾಲಿಗೆ ಕೇಳಿದೀಯ? ನನ್ನ ನಾಲಿಗೆನ ಕ್ಯಾಸೆಟ್ ಕಂಪನಿ ಅವರಿಗೆ ಮಾಡ್ಕೊಂಡ್ಬಿಟ್ಟಿದೆ ಕಣಯ್ಯ. ನನ್ನ ನಾಲಿಗೆ ಏನೇ ಮಾತಾಡಿದ್ರು ಕಲಾ ಸೇವೆ ಮಾತೆ. ಚಿತ್ರಗುಪ್ತರೆ, ಹೇಗೆ ಈ ಕೇಸ್ ಡೀಲ್ ಮಾಡೋದು? ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತಕ್ಷಣ ಮೊಬೈಲ್ ಮಾಡಿ ವಿಷಯ ತಿಳಿಸಿ. ಅಪ್ಪಳೆ ಪ್ರಭು, ಹಲೋ ಹಲೋ, ವೈಕುಂಠನ? ಹಾ, ಸ್ವಲ್ಪ ವಿಷ್ಣುಗೆ ಫೋನ್ ಕನೆಕ್ಷನ್ ಕೊಡಿ. ಅಯ್ಯಯ್ಯಯ್ಯ, ವಿಷ್ಣು ವರ್ಧನ್ಗಲ್ಲಪ್ಪ, ವಿಷ್ಣು ಮಹನ್ ವಿಷ್ಣು ಶ್ರೀಮನ್ ಮಹಾವಿಷ್ಣು. ಅವ್ರಿಗೆ ಹಲೋ. ನಾವೇ ಚಿತ್ರಗುಪ್ತ. ಹಲೋ, ಏನ್ ಸಮಾಚಾರ? ಏನಿಲ್ಲ ಪ್ರಭು, ಭೂಲೋಕದಿಂದ ಒಬ್ಬ ಕಲಾವಿದ ಧೀರೇಂದ್ರ ಗೋಪಾಲ್ ಅನ್ನೋನು ಇಲ್ಲಿಗೆ ಬಂದ್ಯಾನೆ. ಅವನೋ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾ ಇದ್ದಾನೆ. ಅದರಿಂದ ತಾವು ಇಲ್ಲಿಗೆ ಒಮ್ಮೆ ಬಂದ್ರೆ ಪ್ರತ್ಯಕ್ಷ ನೋಡಬಹುದು ನೋಡಿ. ಹಾಗೇನು, ನಾವು ಅಲ್ಲಿಗೆ ಬರುವುದು ಬೇಡ. ಈ ದಿನ ಇಂದ್ರನ ಸಭೆಯಲ್ಲಿ ನಮ್ಮ ಮೀಟಿಂಗ್ ಇದೆ, ಅಲ್ಲಿಗೆ ಕರೆದುಕೊಂಡು ಬನ್ನಿ ಅವನನ್ನು. ಅಲ್ಲಿಗೆ ಶಿವ ಬ್ರಹ್ಮರು ಸೇರುತ್ತಾರೆ. ಹಾಗೆ ಆಗಲಿ ಪ್ರಭು. ಈತನನ್ನು ಇಂದ್ರನ ಸಭೆಗೆ ಕರೆದೊಯ್ಯಲು ಮಹಾವಿಷ್ಣುವಿನ ಆಜ್ಞೆಯಾಗಿದೆ. ಹೌದೇನು, ಹಾಗೆ ಆಗಲಿ. ದೂತರೆ, ಎರೆದುಕೊಂಡು ಬನ್ನಿ ಇವನನ್ನು ಇಂದ್ರ ಸಭೆಗೆ. ಅಪ್ಪಣೆ ಮಹಾಪ್ರಭು. ನಾಟ್ಯವನ ಮಾಡುವೆ, ಶೃಂಗಾರ ಭಂಗಿಯನ ತೋರುವೆ, ನಟರಾಜ ನಾಟ್ಯವನ ಮಾಡುವೆ. ಚಕ್ರಧರ ಡಮರುಗ ಪ್ರಿಯಕರ, ಶಂಖ ಚಕ್ರಧರ ಡಮರುಗ ಪ್ರಿಯಕರ, ಚತುರ್ಮುಖೇಶ್ವರ ನಿಮ್ಮ ಸಮ್ಮುಖದಲ್ಲಿ, ಚತುರ್ಮುಖೇಶ್ವರ ನಿಮ್ಮ ಸಮ್ಮುಖದಲ್ಲಿ, ನಟರಾಜ ನಾಟ್ಯವನ ಮಾಡುವೆ, ಶೃಂಗಾರ ಭಂಗಿಯನ ತೋರುವೆ, ನಟರಾಜ ನಾಟ್ಯವನ ಮಾಡುವೆ. ಅಮರಾವತಿಪುರದಲ್ಲಿ ಆನಂದರಾಗದಲ್ಲಿ, ಅಮರಾವತಿಪುರದಲ್ಲಿ ಆನಂದರಾಗದಲ್ಲಿ, ಆಲಾಪಿಸುವ ಭಾಗ್ಯ ನನಗಿಲ್ಲಿದೆ. ಅಮರಾವತಿಪುರದಲ್ಲಿ ಆನಂದರಾಗದಲ್ಲಿ, ಆಲಾಪಿಸುವ ಭಾಗ್ಯ ನನಗಿಲ್ಲಿದೆ. ಶ್ರೀಕರ ಶಶಿಧರ ವಕ್ಷಜರೆದುರಲ್ಲಿ, ಶ್ರೀಕರ ಶಶಿಧರ ವಕ್ಷಜರೆದುರಲ್ಲಿ, ನರ್ತಿಸುವ ಭಾಗ್ಯ ನನದಾಗಿದೆ. ನಟರಾಜ ನಾಟ್ಯವನ ಮಾಡುವೆ, ಶೃಂಗಾರ ಭಂಗಿಯನ ತೋರುವೆ, ನಟರಾಜ ನಾಟ್ಯ
ಅಮ್ಮೋ ನಿಲ್ಸಮ್ಮ, ನಿನಗೆ ಕಿತ್ತದ ಹಳೆ ಗಾನವ ಶ್ರೀಲಕ್ಷ್ಮಿತ ಇಲ್ಲಿಗೆ ಬಂದ ಮೇಲೂ ಇನ್ನೂ ಹಳೆ ಹಾಡಿನಲ್ಲೇ ಇದೆಯಲ್ಲಪ್ಪ. ಓ ನೀನ್ ಎಂದ್ರ ಏನಯ್ಯ, ದೇವಲೋಕದಲ್ಲಿ ಕ್ಯಾಬ್ರೆ ನಡೆಸ್ತಾ ಇದೀಯ? ಇಲ್ಲಿಗೆ ಏನಾರ ಹೊಯ್ಸಳ ಪೊಲೀಸ್ ಅವ್ರು ಬಂದ್ರೆ ಮೊದಲ ಅರೆಸ್ಟ್ ಮಾಡದೆ ನಿನ್ನ. ಅದಕ್ಕೆ ಎತ್ತೋಗಿರೋ ಹಳೆ ಹಾಡಿನಲ್ಲೇ ಕ್ಯಾಬ್ರೆ ನಡೆಸ್ತೀಯಲ್ಲ ನೀನು, ಧೈರ್ಯವಂತ ಕಣೆ ಸಯ್ಯ ಶ್ರೀಲಕ್ಷ್ಮೇತ ಅಂದ. ಮಹಾಪ್ರಭುಗಳೇ, ಇವನೇ ನೋಡಿ ಕಲಾವಿದ ಧೀರೇಂದ್ರ ಗೋಪಾಲ. ಓಹೋ, ಬ್ರಹ್ಮ ವಿಷ್ಣು ಮಹೇಶ್ವರರು ಇಲ್ಲೇ ಇದ್ದಾರಲ್ಲ, ತ್ರಿಮೂರ್ತಿಗಳಿಗೆ ನಮೋ ನಮಃ. ನನ್ನ ಭಾಗ್ಯದ ದೇವರೇ, ಏ ಯಮದೋತ್ರೋ, ನನ್ನ ಆಯುಷ್ಯ ಮುಗಿಯುವ ಮುಂಚೆಯೇ ಕರೆ ತಂದಿದ್ದಾರೆ, ಇವರಿಗೆ ನರಕಕ್ಕೆ ಹಾಕಿಬಿಡಿ. ಆ ವಿಷಯ ಆಗಿರಲಿ, ನೀನು ಸಿಲ್ಕ್ ಸ್ಮಿತಾಳ ಡ್ಯಾನ್ಸ್ ಎಂದು ಹೇಳಿದೆಯಲ್ಲ, ಯಾರವಳು? ನಮ್ಮ ರಂಬೆ ಮೇನಕೆ ಊರ್ವಶಿ ತಿಲೋತ್ತಮಗಿಂತ ಸುಂದರಿಯೇ? ಸೌಂದರ್ಯ ಅಷ್ಟೇ ಅಲ್ಲ, ನಿಮ್ಮ ರಂಬೆ ಓರ್ವಸಿ ತಿಲೋತ್ತಮೆ ಮೇನಿಕೆ ಅವ್ರನ್ನ ಅವಳ ಮಂದಿ ನೀವಾಳೆ ಚೆಲ್ಲಬೇಕು ಅಷ್ಟೇ. ಭೂಲೋಕದಲ್ಲಿ ಅವಳಿದ್ದಾಗ ಅವಳ ಕಚ್ಚಿಬಿಟ್ಟು ಸೇಬು ಹಣ್ಣನ್ನು ಹರಾಜು ಮಾಡ್ತಿದ್ರು. ಹೌದೇ, ಈಗ ಅವಳೆಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ ವಿಷ್ಣು ದೇವ್ರೇ. ಅವಳು ಭೂಲೋಕದಲ್ಲಿದ್ದಾಗ ಕೆಲವು ಸೂಳೆ ಮಕ್ಕಳು ಪ್ರೊಡ್ಯೂಸರ್ಗಳು ಅವಳು ಒಳ್ಳೆಯ ಸ್ವಭಾವವನ್ನ ತಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡ್ರು. ಆ ನೋವಿನಿಂದ ಆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ಲಣ್ಣ, ಆತ್ಮಹತ್ಯೆ ಮಾಡ್ಕೊಂಡ್ಲು. ಏನು ಧರ್ಮ, ಶಿಲ್ಸ್ಮಿತಾ ಇಲ್ಲೇ ಇರುವಳೆ? ಹೌದು ಪ್ರಭು. ಹಾಗಾದ್ರೆ ಅವಳನ್ನು ಇಲ್ಲಿಗೆ ಬರಮಾಡು. ದೂತ್ರೆ, ಶಿಲ್ಸ್ಮಿತಾಳನ್ನು ಕರೆತರುವಂತವರಾಗಿ. ಅಪ್ಪಣೆ ಮಹಾಪ್ರಭು. ನನ್ನ ಇಲ್ಲಿಗೆ ಕರೆಸಿದ ಕಾರಣವೇನು ತ್ರಿಮೂರ್ತಿಗಳೇ? ಭೂಲೋಕದಿಂದ ಚಿತ್ರನಟ ಧೀರೇಂದ್ರ ಗೋಪಾಲ್ ಬಂದಿದ್ದಾರೆ, ನಿನ್ನನ್ನು ನೋಡಬೇಕಂತೆ ಮಾತನಾಡಿಸು. ಅಪ್ಪಾಜಿ, ಧೀರೇಂದ್ರ ಅಪ್ಪಾಜಿ, ಚೆನ್ನಾಗಿದ್ದೀರಾ? ಇಲ್ಲಿಗೆ ಯಾವಾಗ ಬಂದಿರಿ? ಈಗ ಬಂದಿರಮ್ಮ. ನೀನ್ ಚೆನ್ನಾಗಿದ್ದೀರಮ್ಮ? ಹಾ, ನಾನು ಚೆನ್ನಾಗಿದ್ದೇನೆ. ಇಲ್ಲಿ ಯಾವ ಪ್ರೊಡ್ಯೂಸರ್ ಕಾಟನೂ ಇಲ್ಲ, ಹಿಂಸೆನೂ ಇಲ್ಲ, ಆರೋಗ್ಯವಾಗಿದ್ದೇನೆ. ಅಮ್ಮ ಶಿಲ್ಕಮ್ಮ, ಇಲ್ಲಿ ಇವ್ರು ಇನ್ನೂ ಕಿತ್ತೋದ ಹಳೆ ತಗಡ ಹಾಡನ್ನೇ ಹಾಡ್ತಾ ಇದ್ದಾರೆ, ನೀನೊಂದು ಡ್ಯಾನ್ಸ್ ಮಾಡಮ್ಮ, ಇವರಿಗೆಲ್ಲ ನಾಚಿ ಬರಬೇಕು. ಹಾ ಆಗ್ಲಿ ಅಪ್ಪಾಜಿ. ಬ್ರಹ್ಮಯ್ಯ ವಿಷ್ಣಯ್ಯ ಶಂಕರಯ್ಯ, ಈ ಕುಣಿತ ನಿಮಗೆ ಗೊತ್ತ, ಊರ್ವಶಿ ಮೇನಕೆ ರಂಬೆ ತಿಲೋತ್ತಮ ಡ್ಯಾನ್ಸ್ ಅಲ್ಲಯ್ಯ. ಇಂಡಿಯಾದ ಡಾನ್ಸರ್ ಸಿಲಿ ಕಳ ಡಿಸ್ಕೋ ಇದೆಯ. ಬ್ರಹ್ಮಯ್ಯ ವಿಷ್ಣಯ್ಯ ಶಂಕರಯ್ಯ, ಈ ಕುಣಿತ ನಿಮಗೆ ಗೊತ್ತ. ನಿಮಗೆ ಗೊತ್ತ.
ನೋಡಿದ್ರೇಂದ್ರಿ ನಮ್ಮ ಸಿಲಕ್ಕವನ್ ಡ್ಯಾರಸ್ತಾ. ಏ ಇಂದ್ರಪ್ಪ, ಇವಳ ಇಲ್ಲೇ ಯಾಕೆ ಅಪಾಯಿಂಟ್ ಮಾಡ್ಕೋಬಾರದು ಅಂತ? ಯಾಕಂದ್ರೆ ನಿನ್ನ ರಂಭೆ, ಊರ್ವಶಿ, ಮೇನಿಕೆ, ತಿಲೋತ್ತಮೆ ಇವರೆಲ್ಲ ವಯಸ್ಸಾಗಿ ಮುದುಕಿಯರಾಗಿದ್ದಾರೆ. ಮೋಕದಲ್ಲಿ 36 ಬಿದ್ದಿದ್ದಾವೆ. ಇನ್ನು ಇವರೇ ಬೇಕಾರೆ ನಿನಗೆ, ಇವರಿಗೆ ಸ್ವಲ್ಪ ದಿನ ರೆಸ್ಟ್ ಕೊಡಯ್ಯ, ಹೊಸ ಹೊಸ ಡ್ಯಾನ್ಸರ್ಗಳಿಗೆ ಅವಕಾಶ ಕೊಡಯ್ಯ. ಏ ನೀನೇ ಇಂದ್ರ ದೇವೇಂದ್ರ ಆದ ಮಾತ್ರಕ್ಕೆ ನೀನು ಮಾಡಿದ್ದೆ ಆಟ ಮಾಡಿದ್ದೆ ಮಾನ್ಯ ಏನಯ್ಯ ಇಲ್ಲಿ? ನೋಡಿದ್ರ ನೋಡಿದ್ರ ತ್ರಿಮೂರ್ತಿಗಳೇ, ದೇವಾನುದೇವತೆಗಳೇ ನೋಡಿ ಎಲ್ಲರನ್ನು ಹೇಗೆ ಹೀಯಾಳಿಸಿ ಮಾತನಾಡುತ್ತಿದ್ದಾರೆ. ಏನಾದರೂ ಹೇಳಿದರೆ ಸಾಕು, ತಮ್ಮ ಭೂಲೋಕಕ್ಕೂ ನಮ್ಮ ದೇವಲೋಕಕ್ಕೂ ಸಂಬಂಧ ಕಲ್ಪಿಸುತ್ತಾರೆ. ಇವನಿಗೆ ಯಾವ ಶಿಕ್ಷೆ ಕೊಟ್ಟರೂ ಸಾಲದು ತಾನೆ. ಯಾವುದಕ್ಕೂ ಹೆದರುವವನೇ ಅಲ್ಲ ಈ ಮಾತಿನ ಮಲ್ಲ. ಇವನಿಗೆ ನೀವು ಶಿಕ್ಷೆ ಕೊಟ್ಟಿರಾ? ಹೌದು. ಯಾವ ಶಿಕ್ಷೆ ಕೊಟ್ಟಿರಿ? ರಕ್ತ ಹೀರಲು ಆಜ್ಞೆ ಮಾಡಿದೆ, ಅದಕ್ಕೂ ಜಗ್ಗಲಿಲ್ಲ ಇವನು. ನನ್ನ ಮೈಯಲ್ಲಿ ರಕ್ತ ಇದ್ರೆ ನನಗೆ ಭಯ, ನನ್ನ ದೇಹದಲ್ಲಿ ಹರಿತಾ ಇರೋದು ಬರೀ ಆಲ್ಕೋಹಾಲ್ ಮಾತ್ರ. ಅದನ್ನು ತೆಗೆದು ಬೇರೆಯವರಿಗಾಗಿ ಅವನಿಗೆ ನಿಜ ಜಾಸ್ತಿ ಆಗಿ ಅವನ್ ನಾನು ಬೈದಂಗೆ ನಿಮ್ಮನ್ನ ಬಾಯಿ ಬಂದಂಗೆ ಬೈದು ಅವನಿಗೆ ನೀವು ಜಾಸ್ತಿ ಶಿಕ್ಷೆ ಕೊಟ್ರೆ ಅದಕ್ಕೂ ನಾನೇ ತಾನೇ ಪಾಪಿಷ್ಟ. ಯಾಕೆ ಅದೆಲ್ಲ ಕರ್ಮ ಅಂತ ಅಲ್ಲವಾ ಶಿವ? ವೀರೇಂದ್ರ ನಿನ್ನ ಮಾತು ಸತ್ಯವೇ. ಇರಲಿ, ಭೂಲೋಕದಲ್ಲಿ ನಿನ್ನ ಆಸೆಗಳನ್ನೆಲ್ಲವನ್ನು ಮುಗಿಸಿಕೊಂಡು ಬಂದಿರುವೆಯಾ? ಪರಮಾತ್ಮ, ಮಾನವನಿಗೆ ಆಸೆ ಮುಗಿಯುವುದಾದ್ರೂ ಹೇಗೆ? ನನಗಿನ್ನೂ 100 ಆಸೆಗಳಿವೆ. ಅದೆಲ್ಲ ನೆರವೇರುವ ಮುನ್ನವೇ ನಾನಿಲ್ಲಿಗೆ ಬಂದೆ. ನಾನು ನನ್ನ ಆಸೆಯನ್ನು ಹೇಳಿದ್ರೆ ನನ್ನನ್ನ ಪುನಃ ಭೂಲೋಕ ಕಳಿಸ್ತೀರಾ ಶಿವ? ವೀರೇಂದ್ರ ಕಳಿಸಬಹುದಿತ್ತು, ಆದರೆ ನಿನ್ನ ದೇಹವನ್ನು ಸುಟ್ಟು ಭಸ್ಮ ಮಾಡಿದ್ದಾರೆ. ಸೇರ್ಕತ್ತಿದ್ದಲ್ಲಯ್ಯ, ಏನಯ್ಯ ನಮ್ ಜನ ಇದ್ದಾಗ ಪೂಜೆ ಮಾಡ್ತಾರೆ ಸತ್ ಕೂಡಲೆ ಬೆಂಕಿ ಸುಟ್ಟು ಬಿಡ್ತಾರೆ. ಪೂಜೆನರ ಎಲ್ಲ ತೋರ್ಸಯ್ಯ, ನಮಸ್ಕಾರ ಮಾಡಿ ಬರ್ತೀನಿ. ಶಾಂತನಾಗುದೀರೇಂದ್ರ, ಈಗ ಭೂಮಿಗೆ ಹೋದರೂ ಪ್ರಯೋಜನವಿಲ್ಲ. ಆದರೂ ನಿನ್ನ ಆಸೆಯನ್ನು ಕೇಳುವ ಇಚ್ಛೆ ನಮಗಿದೆ, ಹೇಳು. ಯಾಕೆಂದರೆ ನೀನು ಭೂಲೋಕದಲ್ಲಿ ಸಮಾಜ ಸೇವಕ, ಹೇಳು ನಿನ್ನ ಆಸೆ ಏನಿದೆ ಹೇಳು. ದೊರವೇ, ನನ್ನ ಆಸೆ ಏನು ಹೇಳಿ, ಬಡವರು ಉದ್ಧಾರವಾಗಬೇಕಾದ್ರೆ ಎಲ್ಲ ಬ್ರಾಂಡಿ ರೇಟ್ ಜಾಸ್ತಿ ಆಗಬೇಕು. ಅಂದ್ರೆ? ಅಂದ್ರೆ ಮಾಮೂಲಿ ಚೀಪರ್ ವಿಸ್ಕಿ ಕುಡಿದ್ರು ಅದರ ರೇಟು 250 ರೂಪಾಯಿ ಆಗಿರ್ಬೇಕು. ಅಕ್ಕಿ ದವಸ ಧಾನ್ಯದ ಬೆಲೆ ಮಾತ್ರ ಕಡಿಮೆ ಆಗಿರ್ಬೇಕು. ರೈತರಿಗೆ ಲಾಭ ಬರಬೇಕಾದ್ರೆ ಮೊದಲು ನಮ್ಮ ತಂದೆ ಕಾಲದಲ್ಲಿ ರೈತರು ಬೆಳೆದ ಬೆಳೆಯನ್ನ ತಾವೇ ಮಾರಾಟ ಮಾಡೋ ಹಾಗಾಗಬೇಕು. ಈ ದಲ್ಲಾಳಿಗಳ ಕಾಟ ಇರಬಾರದು. ಯಾಕಂದ್ರೆ ನಾನೇನೋ ಕೊಡದು ಕೊಡೋದು ಸತ್ತೆ, ಆದರೆ ಜಗತ್ತಿಗನ್ನ ಕೊಡೋ ನಮ್ಮ ರೈತರು ವಿಷ ಕೊಡ ಸಾಯಿತಾರಲ್ಲ ಗುರುವೇ, ಇದನ್ನೆಲ್ಲ ಹ್ಯಾಂಗ ನೋಡಿಲ್ಲ? ಭೂಲೋಕದಲ್ಲಿದ್ದ ಕಡೆಯ ಪಕ್ಷ ಕ್ಯಾಸೆಟ್ ಮುಖಾಂತರ ಆದರೂ ಅಧಿಕಾರಿಗಳನ್ನ ಬೈದು ಬೈದು ದಾರಿಗೆ ತರ್ತಾ ಇದ್ದೆ. ಈಗ ಇಲ್ಲಿದ್ದೀನಿ, ಈಗ ಏನು ಮಾಡಪ್ಪ ಅಂತ ಚಿಂತೆ ನನಗೆ. ಆಯ್ತು, ಇಲ್ಲಿಂದಾನೆ ನೀನು ಭೂಲೋಕವನ್ನು ತಿದ್ದುವ ವ್ಯವಸ್ಥೆ ಮಾಡಿದ್ದೇವೆ. ರೈತರಿಗೆ ಏನ್ ಹೇಳಬೇಕು ಅಂತ ಇದೆಯೋ ಅದನ್ನ ಇಲ್ಲಿಂದಲೇ ಹೇಳು. ಹೇಳ್ತೀನಿ, ಆದ್ರೆ ನಾನು ಹೇಳಿದ ಹೇಳಲ್ಲ. ಅಭಿಮಾನಿಗಳಿಂದ ಬೆಳ್ಳಿಯ ಗದೆಯನ್ನು ಪಡೆದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಹೇಳಿದಾಗ ಹೇಳ್ತೀನಿ. ನನ್ನ ಪ್ರೀತಿಯ ರೈತರೇ, ಆತ್ಮಹತ್ಯೆ ಮಾಡಿಕೊಳ್ಬೇಡಿ, ಅದು ಮಹಾಪಾಪ. ನಿಮ್ಮನ್ನ ಕೀಳಾಯಿ ಕಂಡ ಸೋಳೆ ಮಕ್ಕಳನ್ನ ಕಡಿದು ಜೈಲಿಗೆ ಹೋದ್ರು ಚಿಂತೆ ಇಲ್ಲ, ಆದ್ರೆ ಆತ್ಮಹತ್ಯೆ ಮಾಡಿಕೊಳ್ಬೇಡ್ರಪ್ಪ, ನಿಮ್ಮ ಕೈ ಮುಗಿತೀನಿ. ಕೊಲೆ ಮಾಡು ಎಂದಲ್ಲ, ಅದು ಪಾಪವಲ್ಲವೇ? ಸಿಟ್ಟನ ಬರದ ಹಂಗೆ ಹೇಳಿದ್ದಪ್ಪ ಇಂದ್ರಣ್ಣೋ, ನೀನ್ ಕೆಪ್ ತಿಳ್ಕೋಬೇಡ. ಯಾಕಂದ್ರೆ ನಮ್ಮ ಲೋಕದಲ್ಲಿ ಕಳತರ ಮಾಡರು, ಸುಳ್ಳು ಹೇಳರು, ಕೊಲೆ ಮಾಡರು ಇವರೇ ದೊಡ್ಡರೇ ವಿರಹ. ಸತ್ಯ ನ್ಯಾಯ ನೀತಿಯಿಂದ ಬಾಳವ್ರು ಇನ್ನೂ ಕಷ್ಟದಾಗ ಇದ್ದಾರೆ. ಬ್ರಿಟಿಷ್ ಸೋಳೆ ಮಕ್ಕಳು ಯಾವಾಗ ಬಂದ್ ನಮ್ ದೇಶ ಆಳಿ ನಮ್ಮ ನಮ್ಮನಲ್ಲಿ ಜಗಳ ಹಚ್ಚಿ ಪಾರ್ಟಿ ಪಂಗಡ ಕಟ್ಟಿ ಹೋದ್ರು. ಅಂದಿನಿಂದ ಇಂದಿನ ತನಕ ನಮ್ಮ ದೇಶ ಬರೀ ರಾಜಕೀಯದವರ ಕೈ ವಶವಾಗಿದೆ ಹೊರತು ತನ್ನ ಕಾಲ ಮೇಲೆ ತಾನು ನಿಂತಿಲ್ಲ. ಪಾಪ ಮಹಾತ್ಮ ಗಾಂಧೀಜಿಯವರು ಭಾರತ ರಾಮರಾಜ್ಯವಾಗಬೇಕು ಅಂತ ಹೇಳಿ ಹೇಳಿ ಗುಂಡೆಗೆ ಬಲಿಯಾದ್ರು. ಬ್ರಿಟಿಷರ ಕೈ ವಶವಾಗಿದ್ದ ನಮ್ಮ ದೇಶನ ಉಪ್ಪಿನ ಸತ್ಯಾಗ್ರಹ ಮಾಡಿ ಬ್ರಿಟಿಷರನ್ನ ದೇಶದಿಂದ ಕಳಿಸಿದ ಪೂಜ್ಯ ಮಹಾತ್ಮ ಗಾಂಧೀಜಿಗೆ ಗುಂಡಿನ ರುಚಿನ ಬ್ರಿಟಿಷರು ತೋರಿಸ್ಲಿಲ್ಲ.
ಆದ್ರೆ ನಮ್ಮ ಭಾರತದವರೇ ತೋರಿಸಿದ್ರು. ಅಂತ ದೇಶ ನಮ್ಮ ಭಾರತ ದೇಶ, ಅಂತ ಜನರಲ್ಲಿ ನಾನು ಒಬ್ಬ. ಅದಕ್ಕೆ ಹೇಳಿದೆ, ಯಾಕಂದ್ರೆ ನಮ್ಮ ದೇಶ ವಿಶ್ವದಲ್ಲಿಯೇ ಪರಿಶುದ್ಧವಾದ ದೇಶ. ನಮ್ಮ ದೇಶವನ್ನ ಇಡೀ ವಿಶ್ವವೇ ಒಪ್ಪಿಕೊಂಡಿದೆ. ಭಾರತಂಥ ಸಂಪ್ರದಾಯ ಇನ್ನೊಂದಿಲ್ಲ ಅಂತ. ಇಂಥದ್ರಲ್ಲಿ ನಮ್ಮ ರೈತರು ಕೇವಲ ಸಾಲಕ್ಕೆದ್ರೆ ಆತ್ಮಹತ್ಯೆ ಮಾಡಿಕೊಳ್ತಾರಲ್ಲ, ಮಾಡ್ಕೋಬೇಡ್ರಪ್ಪ ಆತ್ಮಹತ್ಯೆ ಅಂತ ಕೈ ಮೋದಿ ಕೇಳಿಕೊಂತೀನಿ ಇಷ್ಟೇ. ಅಂದ್ರೆ ಭೂಲೋಕದಲ್ಲಿ ಬೆಳೆ ಸರಿ ಇಲ್ಲವೇ? ಬೆಳೆ ಸರಿಯಾಗೇ ಇದೆ, ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಗೊಬ್ಬರ ಬೀಜದ ರೇಟ್ ಜಾಸ್ತಿ ಆಗಿದೆಯಲ್ಲ, ಅದನ್ನ ರೈತರು ಯಾರು ಹೇಳಬೇಕು? ಗೊಬ್ಬರ ಬೀಜದ ಬೆಲೆ ಸಹಿಸಿಕೊಂಡ್ರು ಪರವಾಗಿಲ್ಲ, ಈ ದಲ್ಲಾಳಿಗಳು ಇರ್ತಾರಲ್ಲ ರೈತರಿಗೆ ಮೋಸ ಮಾಡ್ತಾರಲ್ಲ, ಅದನ್ನ ಯಾರು ಹೇಳಬೇಕು? ನೀನು ಒಬ್ಬ ಶಿವ, ನೀನೊಬ್ಬ ವಿಷ್ಣು, ಇವನೊಬ್ಬ ನಾಲ್ಕು ತಲೆ ಬ್ರಹ್ಮ. ನೀವು ನಿಮ್ಮ ಹೆಂಡ್ರ ಜೊತೆ ಸುಖವಾಗಿದ್ರೆ ಸಾಕ. ಭೂಲೋಕದ ಜನರು ಹೇಗಿದ್ದಾರೆ, ಅವರ ಗತಿ ಏನು, ಯೋಚನೆ ಮಾಡಿದ್ದೀರ? ಯಾಕೆ, ಏನಾಗಿದೆ ನಿಮಗೆ? ಅಲ್ಲಿ ಕುಡಿಯಲು ನೀರು, ಬೇಯಿಸಲು ಬೆಂಕಿ, ತಿನ್ನಲು ಅನ್ನ, ಉಡಲು ಬಟ್ಟೆ ಸಕಾಲಕ್ಕೆ ಸರಿಯಾಗಿ ದೊರೆಯುತ್ತಿಲ್ಲವೇ? ಆ ದೊರೆಯುತ್ತಾ ಇದೆ. ಕುಡಿಯ ನೀರು, ನೀರಿಗೂ ಟ್ಯಾಕ್ಸ್, ತಿನ್ನೋ ಅನ್ನ ಅದಕ್ಕೂ ಟ್ಯಾಕ್ಸ್, ಬೀಸೋ ಗಾಳಿ ಅದಕ್ಕೂ ಟ್ಯಾಕ್ಸ್, ಮಗು ಹೊಟ್ಟಿದ್ರೆ ಟ್ಯಾಕ್ಸ್, ತಂದೆ ಸತ್ತರೆ ಟ್ಯಾಕ್ಸ್. ಇವತ್ತಿನ ದಿನ ಜನಸಾಮಾನ್ಯರು ಬದುಕುವುದೇ ಕಷ್ಟವಾಗಿದೆ. ತೀರ ಬಡವ ಭಿಕ್ಷೆ ಬೇಡ ಬದುಕ್ತಾರೆ, ತೀರ ಶ್ರೀಮಂತರು ಬದುಕ್ತಾನೆ. ಆದ್ರೆ ಮಧ್ಯವರ್ಗದ ಜನಕ್ಕೆ ಭಿಕ್ಷೆ ಬೇಡುವುದಕ್ಕೂ ಆಗದೆ, ಶ್ರೀಮಂತರ ತರ ಬದುಕುವುದಕ್ಕೂ ಆಗದೆ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ದೀರೇ? ಹಾಗಾದರೆ ಭೂಲೋಕ ಸಮೃದ್ಧಿಯಾಗಿಲ್ಲವೇ? ಸಮ ತೆಗೆದು ಬಿಡಿ, ಬರೀ ವೃದ್ಧಿ ಆಗ್ತಾ ಇದೆ. ಆದ್ರೆ ಒಳ್ಳೆ ವಿಚಾರದಲ್ಲಿ ಅಲ್ಲ, ಕೆಟ್ಟ ವಿಚಾರಗಳಲ್ಲಿ. ಅಲ್ಲ ಪರಮಾತ್ಮ, ನಿನ್ ದರ್ಶನ ಪಡೆಯೋಕು ಲಂಚ ಕೊಡಬೇಕಾ? ಅಂದ್ರೆ ನಿನಗೆ ನಾಚಿಕೆ ಆಗಲ್ವಾ? ಅಪ್ಪ ಶಿವಪ್ಪ, ನಿಮ್ಮನ್ನು ಮೊದಲು ಗೋಡೆ ಕಟ್ಟಿ ನೆರಳಿಟ್ಟು ಪೂಜೆ ಪುರಸ್ಕಾರಗಳಿಂದ ಹೊಗಳಿಸಟ್ಟೆ ದರ್ಶನ ಪಡೀತಾ ಇದ್ರು ನಮ್ಮ ಜನ. ಆಗ ಈಗ ಹಂಗಲ್ಲ, ದೇವ್ರ ನೋಡ್ತೀಯಾ ದುಡ್ಡುತ್ತ, ಪೂಜೆ ಮಾಡಿಸ್ತೀಯಾ ದುಡ್ಡುತ್ತ, ದೂರು ಇಡ್ತೀಯಾ ದುಡ್ಡುತ್ತ, ದೂರು ಹೋಗ್ತೀಯಾ ದುಡ್ಡುತ್ತ, ದುಡಿತಾನೆ ಇಲ್ಲ ಅಂದಮೇಲೆ ತಾತಾದೆಲ್ಲಿಂದ ತರಬೇಕಪ್ಪ ಶಿವ? ಅಂದ್ರೆ ನಿಮಗೆ ದುಡಿಮೆಯೇ ಇಲ್ಲವೇ? ದುಡಿಮೆ ಇದೆ, ಆದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಇಲ್ಲ. ನಾನು ನನ್ನ ಹೆಂಡತಿ ಮಕ್ಕಳನ್ನ ಸಾಕೋದ್ರ ಸಲುವಾಗಿ ನಾಟಕ ಕಂಪನಿ ಬಿಟ್ಟು ಸ್ಕೂಲ್ ಸ್ಕೂಲ್ ಅಡ್ಡಾಡ್ತಾ ಇದ್ದೆ. ಸ್ಕೂಲ್ ಸ್ಕೂಲ್ ಅಡ್ಡಾಡಿದೆ ಅಂದ್ರೆ ನಮಗೆ ತಿಳಿಯಲಿಲ್ಲ. ನೀನು ಸಾಯವರೆಗೂ ತಿಳಿಯಲ್ಲ, ಯಾಕಂದ್ರೆ ನೀನ್ ಸಾಯುವುದೇ ಇಲ್ಲ. ಯುಗ ಯುಗ ಕಳೆದರೂ ಗುರುಬ್ರಹ್ಮ ಅನ್ನೋ ಸೊಲ್ಲಿರೋವರೆಗೂ ನೀನು ಸಾಯೋದಿಲ್ಲ. ಅಂದಾಗ ನೀನು ಹೆಂಗ ಅರ್ಥವಾಗಬೇಕಪ್ಪ? ರೇ ಸ್ವಾಮಿ ಬ್ರಹ್ಮದೇವರೇ, ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅನ್ನೋ ನುಡಿ ನಮ್ಮ ಕಲಾವಿದರಲ್ಲಿ ಇನ್ನೂ ಜೀವಂತವಾಗಿದೆ. ದೊಡ್ಡವರು ಚಿಕ್ಕವರನ್ನ ಬೆಲೆ ನಾವು ಕೊಡ್ತೀವಿ, ಅದೇ ನಮ್ಮನ್ನ ಬಿಟ್ಟು ಹೊರಗೋಗಿ ನೋಡಯ್ಯ. ಹಣದ ಅಹಂಕಾರದ ಮತ್ತಿಗೋ ಅಥವಾ ಬಡತನದ ಭಾವನೆಯ ಭಾಗ್ಯಕ್ಕೋ ಕೆಲವು ವಿದ್ಯಾರ್ಥಿಗಳು ಕಾರ್ಯದಲ್ಲಿ ಪಾಠ ಹೇಳೋ ಮೇಡಮ್ಗೆ ಲೈನ್ ಹೊಡಿತಾರೆ ಕಣಯ್ಯ. ಅನ್ಯಾಯ ನೋಡಿ ನೋಡಿ ಕೇಳಿ ಕೇಳಿ ಎಣ್ಣೆ ಹೊಡೆದು ಹೊಡೆದು ನನ್ನ ಜೀವನ ಹಾಳ ಮಾಡಿಕೊಂಡೆ. ಅದೇನು ಅಂತಾರಲ್ಲ, ಜಗದ ಚಿಂತೆ ಮಾಡಿ ಮಾಡಿ ಜಟ್ಟಿ ಸ್ವರಿಗಿದ್ದ ಅಂತ ಹಂಗಾಗಿದ್ದ ಬಹಳ. ಧೀರೇಂದ್ರ, ನೀನೇಕೆ ಜಗದ ಚಿಂತೆ ಮಾಡಿ ಸೊರಗಿದೆ? ನಿನಗ್ಯಾಕೆ ಬೇಕಿತ್ತು ಈ ಒಳಪ್ರತಿಷ್ಠೆ? ನೀನು ಮಾಡ್ತಾ ಇಲ್ಲವಲ್ಲ ಅದಕ್ಕೆ. ಏ ಶಿವಪ್ಪ, ಏ ಶಿವಪ್ಪ, ರಾತ್ರಿ ಎಲ್ಲ ಹರಿಕತೆ ಕೇಳಿ ಬೆಳಿಗ್ಗೆ ವಿಷ್ಣು ಯಾರು ಅಂದ್ರಂತೆ ಹಂಗ ಕೇಳ್ತಿಯಲ್ಲ ಪರಮಾತ್ಮ. ಹರಿಕಥೆ? ಹರಿಕಥೆ ಎಂದರೆ ಏನು? ಅದು ಗೊತ್ತಿಲ್ಲವೇ ನಿಮಗೆ? ನೀವು ಅಲ್ಲಿಗೆ ಬಂದ್ರೆ ತಾನೇ ಗೊತ್ತಾಗ್ತದೆ. ಹರಿ ನೆನೆಸ್ಕೊಂಡು ಪುರಾಣ ಹೇಳೋದಕ್ಕೂ ಹರಿಕಥೆ ಅಂತಾರೆ. ಹಾಗಾದರೆ ಭೂಲೋಕದ ಜನ ನನ್ನನ್ನು ಸ್ಮರಿಸುವುದೇ ಇಲ್ಲವೇ? ಅಯ್ಯ ತಮ್ಮ ನೆನೆಸ್ತೇ ಇರ್ತಾರೆ ಶಿವ. ಶಿವಲೀಲೆ ಶಿವಪುರಾಣ ಇದೆ, ಆದ್ರೆ ಅದಕ್ಕೂ ಹರಿಕತೆ ಅಂತಾನೆ ಹೇಳ್ತಾರೆ. ಈಗ ಭೂಲೋಕದಲ್ಲಿ ನಿಮ್ಮೆಲ್ಲರ ಪೂಜೆ ಹೇಗೈತೆ ಅಂದ್ರೆ ಶಿವ, ಗುಡಿಯಲ್ಲಿ ಪೂಜೆಗೆ ಡಿಮ್ಯಾಂಡ್ ಆಗಿ ಜನ ಬೇಜಾರಾಗಿ ತಮ್ಮ ಇಚ್ಛಾ ದೇವತೆಗಳನ್ನ ಪೂಜಿಸುವ ಸಲುವಾಗಿ ಮನೆಯನ್ನೇ ದೇವಸ್ಥಾನವನ್ನಾಗಿ ಮಾಡಿಕೊಂಡ್ಬಿಟ್ಟಿದ್ದಾರೆ. ಇನ್ನೋ ಕೆಲವರು ನಿಮ್ಮ ಹೆಸರುಗಳನ್ನ ಹೇಳಿಕೊಂಡು ಮೈಯಲ್ಲಿ ದೇವರು ಬರುವ ನೆಪ ಮಾಡಿಕೊಂಡು ಮುಗ್ಧಜನರಿಂದ ಹಣ ಸುಲಿಗೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಜನಗಳಂತೂ ಮೊಬೈಲ್ ದೇವಸ್ಥಾನ ಮಾಡಿಬಿಟ್ಟಿದ್ದಾರೆ ಶಿವ.
ಮೊಬೈಲ್ ಅಂದ್ರೆ ಇನ್ನೇನು ಇಲ್ಲ. ಕೆಲವು ಜನ ಮಾಂಸಾಹಾರಿಗಳು ಕೋಳಿ ಮೊಟ್ಟೆನ ಹಾಫ್ ಬಾಯಿಲ್ ಫುಲ್ ಬಾಯಿಲ್ ಮಾಡಿ ತಿಂತಾರೆ. ಈಗ ಅದೇ ಸ್ವಲ್ಪ ಲೇಟೆಸ್ಟ್ ಆಗಿ ಮೊಬೈಲ್ ಆಗಿದೆ. ಇಷ್ಟು ಮುಂದುವರೆದಿದೆಯೇ ನಿಮ್ಮ ಲೋಕ? ಅಷ್ಟೇ ಅಲ್ಲ ಶಿವ, ಇನ್ನೂ ಕೆಲವರು ನೋಡಬೇಕು. ಅಕಸ್ಮಾತ್ ಶನಿ ದೇವ್ರು ಹೆಗಲಿ ಏರಿದ ಅಂದ್ರೆ ತೀರೇ ಹೋಯ್ತು. ಶನಿ ಫೋಟೋ ಕೊಳ್ಳಾಗ ಹಾಕೊಂಡು ಊರು ತುಂಬಾ ತಿರುಗುತ್ತಾರೆ. ಇದೆಲ್ಲ ಅಸಹ್ಯತನ ಯಾಕೆ ಬೇಕಾಗಿದೆ? ಯಾಕೆಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿದ್ದ ಕಾರಣ. ನಿನಗಂತೂ ಬೇರೆ ಕೆಲಸನೇ ಇಲ್ಲ, ಸೃಷ್ಟಿಕರ್ತ. ಸೃಷ್ಟಿ ಮಾಡೋದೇ ನಿನ್ನ ಕೆಲಸ. ಸೃಷ್ಟಿ ಮಾಡೋಣ, ಆದ್ರೆ ಕೆಟ್ಟ ರಾಜಕಾರಣಿಗಳನ್ನ ಸೃಷ್ಟಿ ಮಾಡಬೇಡಪ್ಪ. ಯಾಕೆ? ಎಂದಕ್ಕೆ ರಾಜಮಹಾರಾಜರ ಕಾಲದಲ್ಲಿ ದೇಶದ ಜನ ಸುಖನೋ ದುಃಖನೋ ಸೋಮನಿದ್ರು. ಆದ್ರೀಗ ಮನೆ ಮನೆಯಲ್ಲಿ ಮೆಂಡ್ರ ಕೊಟ್ಟಿದ ರಾಜಕೀಯ ಬಂದು ಹೆಂಡತಿ ಗಂಡನ ಸೇರಲ್ಲ, ಗಂಡ ಮಕ್ಕಳನ್ನ ಸೇರಲ್ಲ, ಮಕ್ಕಳ ತಾಯಿನ ಸೇರಲ್ಲ, ತಾಯಿ ಮಮತೆ ಬಿಡಲ್ಲ. ಆದ್ರೆ ಮಮತಾ ಬ್ಯಾನರ್ಜಿ NDA ಸರ್ಕಾರ ನಾಳೆ ಕೈ ಬಿಡಲ್ವಲ್ಲ. ಮಮತಾ ಬ್ಯಾನರ್ಜಿ ಅಂದ್ರೆ ಯಾರು? ಅವಳಿಗೆ ಈ ಬ್ಯಾನರ್ಜಿ ಎಂಬ ಹೆಸರು ಹೇಗೆ ಬಂತು? ಅವಳೇನ್ ದೊಡ್ಡ ಹೇಮರಡ್ಡಿ ಮಲ್ಲ ಮಲ್ಲ ಶಿವ, ಅವರ ಅಜ್ಜ ನಾಟಕ ಮ್ಯಾಗೆ ಬ್ಯಾನರ್ ಕಟ್ಟತಿದ್ದಂತೆ. ಅವನಿಗೆ ವಯಸ್ಸು ಹೋದ ಮೇಲೆ ಮರ್ಯಾದೆ ಕೊಡಬೇಕು ಅಂತ ಜನ ಬ್ಯಾನರ್ಜಿ ಬ್ಯಾನರ್ಜಿ ಅಂತ ಕರಿತಿದ್ದಂತೆ. ಯಾಕೆಂದ್ರೆ ಹಿಂದಿ ಒಳಗೆ ಜಿ ಅಂದ್ರೆ ಕನ್ನಡದಲ್ಲಿ ರೀ ಅಂತ ಅಲ್ವೇ. ಅದೇ ಬ್ಯಾನರ್ಜಿ ಈಗ ಮಮತಮ್ಮನಿಗೆ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿನ ಸರ್ನೇಮ್ ಆಗೋದ್ ಶಿವ. ಸರ್ನೇಮ್ ಅಂದ್ರೆ ಏನು? ಅದು ಸೀರೆನಾಮ ಅಂತ. ಏ ಮೂರ್ಖ, ಅದು ಸೀರೆನಾಮ ಅಲ್ವೋ, ಸರ್ನೇಮ್ ಅಂದ್ರೆ ಶಿರೋನಾಮ. ಅದೇನೇಮ್ ಅಂತ ಯಾಕೆ ಬಂತಪ್ಪ ಅಂದ್ರೆ, ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದು ಎಲ್ರಿಗೂ ಸರ್ ಸರ್ ಅಂತ ಬಿರದ ಕೊಟ್ಟು ನಮ್ಮ ಜನಕ್ಕೆ ನಾಮ ಹಾಕಿದ್ರಲ್ಲ, ಆಗಿಂದ ಶಿರೋನಾಮ ಆಗಿದೆ ಅದು. ಧೀರೇಂದ್ರ, ನೀನು ಭೂಲೋಕ ಬಿಟ್ಟು ಇಲ್ಲಿಗೆ ಬಂದರೂ ಸಹ ಭೂಲೋಕದ ಬಗ್ಗೆ ಚಿಂತನೆ ಮಾಡ್ತಾ ಇರೋ ನಿನ್ನ ಶ್ರದ್ಧೆ ನಿಷ್ಠೆ ಕಂಡು ನಮಗೆ ಬಹಳ ಸಂತೋಷವಾಗಿದೆ. ನಿನ್ನ ಆಸೆ ಏನು ಕೇಳು, ನೆರವೇರಿಸುತ್ತೇವೆ. ನನ್ನ ಆಸೆ ಏನು ಇಲ್ಲ ಪರಮಾತ್ಮ. ನನಗಿಂತ ಮುಂಚೆ ಇಲ್ಲಿಗೆ ಬಂದವರಲ್ಲ, ನನ್ನ ಗೆಳೆಯರು. ಅವ್ರನ್ನ ತೋರಿಸಿದ್ರೆ ಸಾಕು ಭಗವಂತ, ಅವ್ರ ಹತ್ರ ಮಾತಾಡಿದ ಮೇಲೆ ನನ್ನನ್ನ ನರಕಕ್ಕಾದ್ರೂ ತಳ್ಳಿ ಸ್ವರ್ಗಕ್ಕಾದ್ರೂ ತಳ್ಳಿ, ಆದ್ರೆ ನನಗಿಂತ ಮುಂಚೆ ಬಂದ ನನ್ನ ವೃತ್ತಿ ಬಾಂಧವರನ್ನ ಮಾತ್ರ ತೋರಿಸಿಬಿಡಿ ಶಿವ. ಯಮಧರ್ಮ, ಧೀಮಂತ ನಟ ಧೀರೇಂದ್ರ ಗೋಪಾಲನ ಆಸೆಯನ್ನು ನೆರವೇರಿಸಿ. ಅಪ್ಪಣೆ ತಂದೆ. ಧೀರೇಂದ್ರ ಗೋಪಾಲ, ಹಾಗಾದ್ರೆ ನಮ್ಮ ಯಮಲೋಕಕ್ಕೆ ಹೋಗೋಣವೇ? ಯಮರಾಜ, ಧೀರೇಂದ್ರ ಗೋಪಾಲನ ಗೆಳೆಯರ ಮಿಲನ ಇಲ್ಲಿಯೇ ಆಗಲಿ. ಯಾಕೆ ಅಂದರೆ ಭೂಲೋಕದ ಕನ್ನಡ ಕಲಾವಿದರ ಸಂಭಾಷಣೆ ಅಭಿನಯ ನಮಗೂ ನೋಡಬೇಕೆಂಬ ಆಸೆಯಾಗಿದೆ. ಕಾರಣ, ಗೋಪಾಲನ ಸ್ನೇಹಿತರನ್ನು ಒಬ್ಬೊಬ್ಬರನ್ನಾಗಿ ಕರೆಸಿ. ಆಗಲಿ ತಂದೆ. ಧೀರೇಂದ್ರ ಗೋಪಾಲ, ನಿನಗೆ ಮೊದಲು ಯಾರೊಂದಿಗೆ ಮಾತನಾಡುವ ಇಚ್ಛೆ ಇದೆ ಅದನ್ನು ಹೇಳು. ಅಯ್ಯ, ನನ್ನ ಗೆಳೆಯ ದಿನೇಶನ ಕರೆಸಿರಪ್ಪ ಸಾಕು. ಆಯಿತು. ಚಿತ್ರಗುಪ್ತರೆ, ಪ್ರಭು, ನಟ ದಿನೇಶನನ್ನು ಕರೆಸಿ. ಅಪ್ಪಣೆ ಮಹಾಪ್ರಭು. ಏ ಆಂಜನೇಯ ತಂದೆ, ಯಮಧರ್ಮರಾಜ ನನ್ನ ಇಲ್ಲಿ ಕರೆಸಿದ ಕಾರಣವೇನು ತಂದೆ? ನಿನ್ನ ಗೆಳೆಯ ಧೀರೇಂದ್ರ ಗೋಪಾಲ ಬಂದಿದ್ದಾನೆ, ನಿನ್ನನ್ನು ನೋಡಬೇಕಂತೆ, ಮಾತನಾಡಬೇಕಂತೆ. ಜೈ ಆಂಜನೇಯ. ಗೋಪಾಲ, ನಿನ್ ನೋಡೋ ಆಸೆ ನನಗೂ ಬಹಳ ಆಗಿತ್ತು. ಕಡಲು ಬಂತು ಬಂದೆಲ್ಲ, ಅಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಅವರಿಗೇನಾಗುತ್ತೆ ಈಗ ಆಗಿರೋ ನಮ್ಮಿಬ್ಬರಿಗೆ? ಅಡೀ ಚೆನ್ನಾಗಿದ್ದೀಯ. ನಾನು ನನ್ನ ತಂದೆ ಯಮಧರ್ಮರಾಯನ ಬಳಿ ಆರಾಮಾಗಿದ್ದೀನಪ್ಪ. ನನ್ನ ಚಿಂತೆ ನಿನಗೆ ಬೇಡ. ಹೌದು ಕಣಲು, ನೀನ್ಯಾಕೆ ಹೋಗಿಟ್ಟು ಬೇಗ ಬಂದೆ? ನಾನು ಬರುತ್ತಿರ್ಲಿಲ್ಲ, ಅಲ್ಲಿ ತಪ್ಪು ಮಾಡಿದವರಿಗೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇದ್ನಲ್ಲ. ಅವರೆಲ್ಲ ಸೇರಿ ಯಮನಿಗೆ ಲೆಟರ್ ಹಾಕಿದ್ರಂತೆ, ಈ ಧೀರೇಂದ್ರ ಬೈಗಳ ತಡಿಯಕ್ ಆಗ್ತಾ ಇಲ್ಲ, ಕರ್ಕೊಂಡು ಹೋಗ್ರಿ ಅಂತ. ಅದಕ್ಕೆ ಯಮದ ಹತ್ರ ಬಂದು ನನ್ನ ಎಳಕೊಂಡು ಬಂದಿದ್ದಾರೆ. ಇಲ್ಲಿ ಯಾರನ್ನೂ ಬೈದಿಲ್ಲ ತಾನೆ? ಅಲ್ಲ ಬಿಡುತ್ತೀನ, ಇಲ್ಲಿ ಅದನ್ನೇ ಮಾಡ್ತಾ ಇದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ಯಮನ ಪಟ್ಟರಂದೆ ಆಗ ನೀನೇ ಚಿತ್ರಗುಪ್ತ. ಜೈ ಆಂಜನೇಯ. ಬೇಡಪ್ಪ, ನಾನು ಮಾರುತಿ ಭಕ್ತ. ಮಾರುತಿ ತಂದೆ, ನಾನು ಯಮನಿಗೆ ಮೋಸ ಮಾಡಿದ್ರೆ ನನ್ನ ದೇವರು ಮಾರುತಿಗೆ ಮೋಸ ಮಾಡದಂತೆ ನಾನು ಬರ್ತೀನಿ. ಜೈ ಆಂಜನೇಯ. ಅವನವ್ ನನ್ನ ಟೈ ಮರ ಎಷ್ಟು ಕೆಟ್ಟಿರ್ಬೇಕು ಅಂತೀರಿ? ದಿನೇಶನ ಸಾಪೋರ್ಟ್ ತಗೊಂಡು ಯಮಲೋಕ ಆಳಬೇಕು ಅಂದ್ರೆ ಇವ್ರ ಹಂಗೆ ಹೋದ್ನಲ್ಲಪ್ಪ. ಧೀರೇಂದ್ರ,
ನಿನಗೆ ಮತ್ತೆ ಯಾರನ್ನು ನೋಡಬೇಕೆನ್ನು ಬಯಕೆ ಇದೆ ತಿಳಿಸು. ಶಿವ, ನೀವಿನ್ನು ಹೋಗಿ ಅಲ್ವಾ, ಇಲ್ಲೇ ಇದ್ದೀರಾ? ನನ್ನ ಸ್ನೇಹಿತ ಕರಾಟೆ ಕಿಂಗ್ ಶಂಕರ್ ನಾಗನ ಕರೆಸಿರಪ್ಪ, ಅವನನ್ನು ಮಾತಾಡಿಸ್ಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದ ಚಿತ್ರರಂಗಕ್ಕೆ ಹೊಸ ತಿರುವು ತಂದು ಕೊಟ್ಟಂತ ಮಹಾನ್ ವ್ಯಕ್ತಿ ಕೇಳ್ರಿ ಅವನು. ಅವ್ರನ್ನ ಕನ್ನಡ ಜನ ಇನ್ನೂ ಮಾರ್ತಿಲ್ಲ, ಕರೆಸಿರಪ್ಪ ಅವನಿಟ್ಟು. ನಮ್ಮ ಧರ್ಮರೇ, ಧೀರೇಂದ್ರನ ಅಭಿಷ್ಠೆಯನ್ನು ಕೇಳಿದ್ರಲ್ಲ, ಈಗಲೂ ಕರೆಸಿರೆಂದು ನಾವೇ ಹೇಳಬೇಕೇನು? ಅದು ಮಾತ್ರ ಸಾಧ್ಯವಿಲ್ಲ ಪ್ರಭು. ಇವನ ಗೆಳೆಯ ದಿನೇಶ ಬಂದಾಗಲೇ ಇವನ ಅಂತರಾಳ ನನಗೆ ಅರ್ಥವಾಗಿದೆ. ಏನಂದ್ರೆ? ಯಮನ ಪಟ್ಟದ ಆಳ್ವಿಕೆಯನ್ನು ಆಳಲು ನಾವೇ ಇಲ್ಲಿಗೆ ಕರೆತಂದಿದ್ದೇವೆ ಎಂದು. ನಿನ್ನ ಊಹೆ ತಪ್ಪು ಜವರೇಂದ್ರ. ಈತನಿಗಿಂತಲೂ ಬುದ್ಧಿವಂತ ಶಂಕರ್ನಾರ್. ಅವನೇ ನಿನ್ನ ಸ್ಥಾನ ಬಯಸಲಿಲ್ಲವೆಂದಾಗ ಇವನೇಕೆ ಬಯಸುತ್ತಾನೆ? ಧೀರೇಂದ್ರ ಮಾತುಗಾರನೇ ವಿನಃ ಆಳುವಂತಹ ಎದೆಗಾರಿಕೆ ಇವನಿಗಿಲ್ಲ. ಯಾಕೆಂದರೆ ತಪ್ಪು ಮಾಡಿದವರನ್ನು ಖಂಡಿಸುವನೇ ಹೊರತು ಅಧಿಕಾರಿಶಾಹಿಯಲ್ಲ ಈ ಧೀರೇಂದ್ರ. ಸರಿಯಾಗಿ ಹೇಳಿದೆ ವಿಷ್ಣುದೇವ. ನಾನು ಅಧಿಕಾರಿಶಾಹಿಯಾಗಿದ್ರೆ ಎಲೆಕ್ಷನ್ ನಿಲ್ತಾ ಇದ್ದೆ, ನನ್ನ ಮಾತಿನ ಮೇಲೆ ಗೆಲ್ತಾ ಇದ್ದೆ. ಹೌದು ಧೀರೇಂದ್ರ, ನೀನೇಕೆ ಎಲೆಕ್ಷನ್ಗೆ ನಿಲ್ಲುವ ಸಾಹಸ ಮಾಡಲಿಲ್ಲ? ನನ್ನ ಸ್ನೇಹಿತ ಸುಧೀರಾವ್ ಮಾಸ್ರಿ ನಿಂತು ನಿಂತು ಕಾಲು ನೋಯಿಸಿಕೊಂಡಿದ್ದ ನೋಡಿದ ಮೇಲೆ ಸುಮ್ಮನೆ ಯಾಕೆ ನಾವು ಕಾಲು ನೋಯಿಸಿಕೊಳ್ಬೇಕು? ತಪ್ಪು ಮಾಡಿದವ್ರನ್ನ ಬೈದು ಬೈದು ಬಾಯಿ ನೋಯಿಸ್ಕೊಂಡ್ರೆ ಸಾಕು ಅಂತ ಸೋಮನಾದೆ. ಅದೆಲ್ಲ ಈಗ ಯಾಕೆ? ಹೋರಾಡಿ ಮನೆ ಮನೆಗೆ ಹೋಗಿ ಮತ ಬೇಡಿ ರಾಮಕೃಷ್ಣ ಹೆಗ್ಡೆ ಅವರಿಗೆ ಸಹಾಯ ಮಾಡಿದ್ರಲ್ಲ ನನ್ನ ಶಂಕರ್ ರಾಗನ, ಅವನ್ನ ಕರೆಸಿರಪ್ಪ, ನೋಡ್ತೀರವನ್ನ. ಅಂದ್ರೆ ರಾಜಕೀಯದಲ್ಲಿ ಕಲಾವಿದನ ಶ್ರಮನೂ ಇದೆ ಅನ್ನು? ಯಾಕಿರಬಾರದು ಇಂದ್ರದೇವ? ನಿಮ್ಮ ದೇವಲೋಕ ಕಲ್ಯಾಣವಾಗಬೇಕಾದ್ರೆ ನಾರದರ ಶ್ರಮ ಪಡ್ಲಿಲ್ವೇ? ಅವರೇನ್ ಸಾಮಾನ್ಯ ಕಲಾವಿದ್ರೆ, ಶಾಸ್ತ್ರೀಯ ಸಂಗೀತನ ಗುರುವಿಲ್ದೆ ಕಲಿತವ್ರವರು. ಅದೆಲ್ಲ ನಿಮಗೆ ಹೆಂಗ್ ಗೊತ್ತಾಗ್ಬೇಕು ಬಿಡು. ನೀನೊಂಥರ ಏನು ತಿಳಿದಂತ ನಾಟಕ ಬರೀ ಬಾಲಕಿದ್ದಂಗೆ. ಅಂದ್ರೆ? ಅಂದ್ರೆ ನೀನೇನು ಕುಣಿಯಲ್ಲ ಹಾಡಲ್ಲ, ರಂಬೆ ಮೇನಿಕೆ ತಿಲೋತ್ತಮೆ ಊರ್ವಶಿ ಬೇವರ್ಷಿ ಅಂತ ಇಟ್ಕೊಂಡಿದ್ಯಲ್ಲ. ಬೇವರ್ಷಿ ಯಾರು? ಇನ್ನು ಬರೋಳು. ದೇವತೆಗಳಿಗೆ ಬೇಜಾರಾದಾಗ ನಿನಗೆ ಫೋನ್ ಮಾಡಿ ಹೇಳ್ತಾರೆ, ನೀನು ಕುಣಿಯೋದಕ್ಕೆ ರೆಡಿ ಮಾಡ್ತೀಯ, ಅದಕ್ಕೂ ಇದಕ್ಕೂ ರೆಡಿ ಮಾಡ್ತೀಯ. ಪಾಪ, ಆ ನಾಲ್ಕು ಜನ ಬಂದು ಕುಣಿಯುತ್ತಾರೆ, ನೀನು ಅವ್ರ ಹೆಸರ ಮೇಲೆ ದೇವೇಂದ್ರ ಅಂತ ಮೇಲೆತೀಯ. ಅದಕ್ಕೆ ನಿನ್ನ ಏನು ಬರೋ ನಾಟಕ ಮನಿ ಮಾಲಕ ಅಂದದ್ದು. ಎಲ್ಲಿ ಬಿಡಿ ನನ್ನ ದೇವ್ರೇ, ಹರಸರಪ್ಪ ನಮ್ಮ ಶಂಕರ್ ನಾಗನ್ನ. ದಂಡನಾಯಕರೇ, ಧೀರೇಂದ್ರನನ್ನು ಮಾತಿಗೆ ಹಚ್ಚಬೇಡಿ, ನಮಗೂ ಸಮಯವಾಗ್ತಾ ಇದೆ, ಬೇಗ ಬೇಗ ಅವನ ಅಭಿಷ್ಠೆಯನ್ನು ಈಡೇರಿಸಿ ಕಳಿಸಿ. ಅಪ್ಪಣೆ ತಂದೆ. ಚಿತ್ರಗುಪ್ತರೇ. ಪ್ರಭು, ಅರ್ಥವಾಯಿತು ಅರ್ಥವಾಯಿತು. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ನಮಸ್ಕಾರ ತ್ರಿಮೂರ್ತಿಗಳಿಗೆ. ನನ್ ಕರ್ಸಿದ ಕಾರಣ ಹೇಳ್ಬಿಟ್ರೆ ನಂಗೆ ತುಂಬಾ ಉಪಕಾರವಾಗುತ್ತೆ. ಯಾಕಂದ್ರೆ ನಾನು ತುಂಬಾ ಬಿಜಿ ಇದ್ದೀನಿ. ನಮ್ಮ ಜೀವದ ಶಂಕರ್ ನಾನು ಸೇರ್ಕೊಂಡು ಒಂದು ಹೊಸ ಸ್ಕ್ರಿಪ್ಟ್ ಮಾಡ್ತಾ ಇದ್ದೇವೆ. ನನ್ ಬರ್ಲ ಬಾಯ್. ನಮಸ್ಕಾರಪ್ಪ ಶಂಕರ್ ನಾಗ. ನೀನು ಕರ್ಸಿದ ಅವರಲ್ಲಪ್ಪ, ನಾನು ಧೀರೇಂದ್ರ ಗೋಪಾಲ. ಧೀರೇಂದ್ರ ಗೋಪಾಲ್ ಅವರು, ನೀವ್ಯಾಕಿಲ್ ಬಂದ್ರೆ? ನಿಮ್ದು ನನ್ನ ಹಾಗೆ ಆಕ್ಸಿಡೆಂಟ್ ಕೇಸ? ಆಕ್ಸಿಡೆಂಟ್ ಅಲ್ಲಪ್ಪ, ನನ್ನ ಆಯುಷ್ಯ ಮುಗಿಯೋದ ಮುಂಚೆನೆ ನನ್ನ ಕರೆಸಿದ್ದಾರೆ. ಹಂಗೆ ನಿನ್ ನೆನಪಾಯ್ತು, ನೋಡೋಣ ಅಂತ ಕರೆಸ್ತೇ. ಅಲ್ಲ, ಅದೇನ ಸ್ಕ್ರಿಪ್ಟ್ ರೆಡಿ ಮಾಡ್ತೀನಿ ನಿಂದೆಲ್ಲ? ಏನ್ ಇಲ್ಲೋ ಸೇರಿ ಮಾತಾಗಿದ್ದೀರಪ್ಪ ನೀನು? ಹೌದು ಧೀರೇಂದ್ರ ಗೋಪಾಲ್ ಅವ್ರ, ಅದಕ್ಕೆ ಕಥೆ ಚಿತ್ರಕಥೆ ನಿರ್ದೇಶನ ಎಲ್ಲ ನಂದೆ. ಅದ ಸಂಭಾಷಣೆ ಮಾತ್ರ ನಮ್ಮ ಅಚ್ಚಿ ಉದಯಶಂಕರ್ ಅವ್ರ. ನೀವು ಬಂದದ್ದು ಒಳ್ಳೇದಾಯ್ತು, ನಿಮ್ಗೂ ಒಂದು ಕ್ಯಾರೆಕ್ಟರ್ ಹಾಕ. ಶಂಕರ್ನಾಥ್, ನೀನು ಇಲ್ಲಿಯೂ ಸುಮ್ಮನಿಲ್ಲವೇ? ಸುಮ್ಮನೆ ಇರೋದು ನನ್ನ ಜಾಯಮಾನಕ್ಕೆ ಬಂದಿಲ್ಲ. ಶಿವ, ನೀವು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡೋದಾದ್ರೆ
ನಿಮಗೊಂದು ಒಳ್ಳೆ ಸೂಟಬಲ್ ಕ್ಯಾರೆಕ್ಟರ್ ಕೊಡ್ತೀನಿ. ಬ್ಯಾಡಪ್ಪ ಬ್ಯಾಡ, ನಮ್ಮ ಶಿವಪ್ಪನಿಗೆ ಪಾತ್ರ ಕೊಡಬೇಡ. ಶಿವಪ್ಪ ಸಿನಿಮಾ ಹೊತ್ತಿಡಿದು ದೇವಲೋಕ ಬಿಟ್ಟು ಭೂಲೋಕಕ್ಕೆ ಹೋದ್ರೆ ಅಲ್ಲಿರೋ ನಟೀರ್ನ ನೋಡಿ ಈ ಶಿವ ತಲೆ ಕೆಡಿಸ್ಕೊಂಡ್ಬಿಟ್ರೆ ಆಮೇಲೆ ದೇವಲೋಕದಲ್ಲಿ ಪಾರಂಪರ ಗತಿ ಏನಾಗಬೇಕು? ಸಾರಿ ಬಿಡಿ, ನೀವು ನನ್ನ ಜೊತೆ ಬರ್ತೀರಾ ಇಲ್ಲ ಇರ್ತೀರಾ? ನಾನು ಹೋಗ್ತೀನಿ. ಎಲ್ಲಪ್ಪ, ನಂದಿನ್ನು ಇಲ್ಲಿ ಕೆಲಸ ಐತಿ. ನನ್ನನ್ನ ಸ್ವರ್ಗ ಕಳಿಸ್ತಾರೋ ಏನ್ ನರ್ಕಕ್ಕೆ ಕಳಿಸ್ತಾರೋ ಗೊತ್ತಿಲ್ಲ. ಹೌದು, ನಿನ್ನ ನರ್ಕಕ್ಕೆ ಹಾಕಿದ್ರು ಏನು ಸ್ವರ್ಗಕ್ಕೆ ಹಾಕಿದ್ರು? ನನ್ನನ್ನ ಸ್ವರ್ಗಕ್ಕೆ ಹೋಗು ಅಂತಂದ್ರು, ಆದ್ರೆ ನಾನೇ ಬೇಡ ಅಂದೆ. ಯಾಕೆ? ನಿಜವಾದ ನೆಮ್ಮದಿ ಜೀವನ ಅಂದ್ರೆ ನರ್ಕದಲ್ಲೇ ಸಿಕ್ಕೋದು. ಸ್ವರ್ಗದಲ್ಲೇ ಸುಲಭ ಅನ್ಬಿದೆ, ಡಾನ್ಸರ್ಗಳಿದ್ದಾರೆ, ಆದ್ರೆ ನರ್ಕದಲ್ಲಿ ಏನೂ ಇಲ್ಲ. ಮನುಷ್ಯ ಒಳ್ಳೆಯವನ್ನ ಹುಟ್ಟಬೇಕಾದ್ರೆ ಈಗ ಇಲ್ಲಿ ನರ್ಕದಲ್ಲಿ ಇರಲೇಬೇಕು. ಮಾತಾಡೋಕೆ ನಂಗೆ ಟೈಮ್ ಇಲ್ಲ, ನಾನು ತುಂಬಾ ಬ್ಯುಸಿ ಇದ್ದೀನಿ, ನಾನು ಬರ್ತೀನಿ. ಅಯ್ಯ ಭಗವಂತ, ನರಕದಲ್ಲಿ ಒಂದು ರೂಮ್ ಖಾಲಿ ಮಾಡ್ಕೊಡಪ್ಪ, ಅಲ್ಲಿ ನನಗೆ ಫೋನು ಫ್ಯಾನು ಹೋಮ್ ಬೆಡ್ಡು ಬೇಕೇ ಬೇಕು. ಯಾಕಂದ್ರೆ ನಾನು ಸಿನಿಮಾ ಸೇರಿದ ಮೇಲೆ ಇವೆಲ್ಲ ಇಲ್ಲದೆ ನಾನು ಮಲಗಿ ಇಲ್ಲ ಕಣಯ್ಯ. ನೀನು ಅಲ್ಲಿ ಮಲಗಿಲ್ಲ, ಆದ್ರೆ ಅವೆಲ್ಲ ಇಲ್ಲಿಲ್ಲ. ನೀನೇನೇ ಹೇಳಿದ್ರು ಅವೆಲ್ಲ ನೀನು ಭೂಲೋಕಕ್ಕೆ ಹೋಗ್ತೀಯಲ್ಲ ಆಗ ಸಿಗಬಹುದು. ಇಲ್ಲಿ ನಿನಗೆ ಬಟ್ಟೆನೇ ಕೊಡೋದಿಲ್ಲ, ಆದ್ರೂ ನಿನಗೆಲ್ಲಾ ಕೊಟ್ಟಿದ್ದೀವಿ. ಯಾಕೆ ಗೊತ್ತೇ? ನೀನು ಭೂಲೋಕದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದೀಯ ಅಂತ. ಮಹಾಪ್ರಭು, ನಿಮಗೆ ತೋರಿಸುವ ಸಲುವಾಗಿ ಇನ್ನೊಬ್ಬ ಕಲಾವಿದನನ್ನು ಕರೆತಂದಿದ್ದೇವೆ. ಏನು ಚಿತ್ರಗುಪ್ತರೇ, ಯಾರು ಆ ಕಲಾವಿದ? ಅವರೇ ಟೈಗರ್ ಪ್ರಭಾಕರ್. ಟೈಗರ್ ಎಂದರೆ ಹುಲಿ, ಹುಲಿ ಅಲ್ಲವೇ? ಹೌದು ಮಹಾಪ್ರಭು, ಆ ಕಲಾವಿದ ಹುಲಿ ಹಾಗೆ ಇದ್ದ. ಆದರೆ ಆತನಿಗೆ ಮೊದಲನೇ ಹೆಂಡತಿಯೊಬ್ಬಳು ಮೋಸ ಮಾಡಲಿಲ್ಲ, ಇನ್ನುಳಿದವರೆಲ್ಲ ಮೋಸ ಮಾಡಿ ಕೈಕೊಟ್ಟು ಹೋದ ಕಾರಣ ಆತನಿಗೆ ಮನಸ್ಸು ಕೆಟ್ಟು ಹಿಂಸೆಯಾಗಿ ಮಾನಸಿಕ ರೋಗಿಯಾಗಿ ಧೀರೇಂದ್ರನಂತೆ ರೋಗ ಬಂದಾಗ ಔಷಧಿ ತೆಗೆದುಕೊಳ್ಳದೆ ಹರಣ ಕಳೆದುಕೊಂಡಿದ್ದಾನೆ. ಯಾರಾದರೂ ಸರಿ, ಬದುಕಿದ್ದಾಗ ಯಾರೂ ಅವರನ್ನು ನೆನೆಸಲಿಲ್ಲ. ಈಗ ಭೂಲೋಕದಲ್ಲಿ ಅಯ್ಯೋ ನಮ್ಮ ಟೈಗರ್ ಇರಬೇಕಾಗಿತ್ತು, ನಮ್ಮ ಟೈಗರ್ ಇರಬೇಕಾಗಿತ್ತು ಅಂತ ಎಲ್ಲರೂ ಹೇಳೋರೇ ಹೇಳೋರು, ಹೊಗಳೋರೇ ಹೊಗಳೋರು. ಏನಂದಯ್ಯ ಚಿತ್ರಗುಪ್ತ, ನನ್ನ ಟೈಗರ್ ಸಹ ಇಲ್ಲಿಗೆ ಬಂದ್ರೇನಯ್ಯ? ಈಗ ಕೇಳ್ತಿದ್ದೀರಲ್ರಿ, ಇಷ್ಟು ಗೊತ್ತಾಗಲಿಲ್ವಾ ಇದುವರೆಗೂ ನಿಮಗೆ? ಅವನನ್ನು ಕರೆತನ್ನಿ, ಅವನ ವಿಚಾರಣೆ ಸ್ವರ್ಗದಲ್ಲಿಯೇ ಆಗಲಿ. ಪರಮಾತ್ಮ ಶಂಕರ, ನನ್ನ ಪ್ರಭಾಕರ ಭೂಲೋಕದಲ್ಲಿಯೇ ಬಹಳ ನರಕವನ್ನು ಅನುಭವಿಸಿದ್ದಾನೆ, ಅವನಿಗೆ ಸ್ವರ್ಗ ಒಂದಯ್ಯ ಬಾಲಸಯ್ಯ, ನನಗೆ ಬೇಕಾದ ನರಕದಾಗ ಹಾಕಯ್ಯ. ಇರಯ್ಯ, ಆ ಪ್ರಭಾಕರ ಬಂದಾದ್ರೂ ಬರ್ಲಿ. ನಾನು ತಾಯಿಗೆ ನಾ ನರ್ಕಕ್ಕೆ ಹೋಗಕ್ ಬಂದವನು, ನಾನು ನರ್ಕಕ್ಕೆ ಹೋಗಕ್ ಬಂದವನು. ಇಲ್ಲಿ ನೀವು ಹೇಗಿದ್ದೀರಂತ ನೋಡೋಕ್ ಬಂದಿದ್ದೀನಿ. ಅವರು ಚೆನ್ನಾಗಿದ್ದೀರಾ? ಅವರೇ ನೋಡ್ತೀಯ ಮೊದಲು ನಾನು ನೋಡವ ಇಲ್ಲಿ. ದೇವೇಂದ್ರ ಗೋಪಾಲವಲ್ಲ, ನೀವಿನ್ನು ಇಲ್ಲೇ ಇದ್ದೀರಾ? ಇರಬೇಕಲ್ಲಪ್ಪ ಶಿವ, ನಂದಿನ್ನು ಯಾವುದ್ರಾಗೇನು ಮುಗದಿಲ್ಲ. ನಿಮ್ ವ್ಯವಹಾರ ಇಲ್ಲೂ ರಾಜಕೀಯ ಕ್ಯಾಸೆಟ್ ಮಾಡ್ತಾ ಇದ್ದೀರಾ? ಆಗಲ್ಲಪ್ಪ, ಬ್ರಹ್ಮ ವಿಷ್ಣು ಮಹೇಶ್ವರನ ನೋಡಬೇಕಾಗಿತ್ತು, ಅದಕ್ಕೆ ಸ್ವಾಮಿ ಯಮನ ಹತ್ರ ಜಗಳ ಮಾಡಿದೆ, ಯಮ ಇಲ್ಲಿ ಕರೆ ತಂದಿದ್ದಾನೆ. ಎಲ್ದರ ನೋಡಿದೆ ಮಾತನಾಡಿಸ್ತೆ, ಈಗ ನಾನು ನರ್ಕಕ್ಕಾದ್ರೂ ಹೋಗ್ಲಿ ಸ್ವರ್ಗಕ್ಕಾದ್ರೂ ಹೋಗ್ಲಿ ಚಿಂತೆ ಇಲ್ಲ. ಯಾಕೆ ಸಾತ್ತಿಲ್ಲಿಗೆ ಒಂದ್ಮೇಲೆ ದುರಂಕರ ಯಾಕ ಯಾವೇಕ್ರಮಿಗೆ? ತ್ರಿಮೂರ್ತಿಗಳು ಇಲ್ಲೇ ಇದ್ದಾರೆ. ಪ್ರಭಾಕರ ನಾನಿಲ್ಲಿದ್ದೇನೆ, ನೀನು ಯಾವುದೋ ಚಿತ್ರದಲ್ಲಿ ನನ್ನನ್ನು ಹೊಗಳಿದೀಯಂತೆಲ್ಲ, ಅದರ ಅಭಿನಯ ಮಾಡು, ನಮಗೆ ಕೇಳುವ ಆಸೆ ಆಗಿದೆ. ಚಟಿಯಲ್ಲಿ
ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ ಜಟೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ ಕಣ್ಣಲ್ಲಿ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡಿರ ಅಮ್ಮಮ್ಮವನ ಮಹಿಮೆಯನ್ನು ನೀವು ಬಲ್ಲಿರ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ. ಆಹಾ, ನಿನ್ನ ಹಾಡು ಕೇಳಿ ನಮಗೆ ಬಹಳ ಸಂತೋಷವಾಗಿದೆ. ಕಾರಣ ನಿನ್ನನ್ನು ಏನು ವಿಚಾರಣೆ ಮಾಡುವುದು, ನಿನ್ನ ಬಗ್ಗೆ ಮಾತಿನ ಮಲ್ಲ ಧೀರೇಂದ್ರ ಗೋಪಾಲ ಎಲ್ಲ ಹೇಳಿದ್ದಾನೆ, ನೀನು ಸ್ವರ್ಗದಲ್ಲಿಯೇ ಇರು. ಹಾಗಾದ್ರೆ ನಾನು ನರಕಕ್ಕೆ ಹೋಗಬೇಕೆ ಶಿವ? ಹುಚ್ಚ, ಕಲಾವಿದರಿಗೆ ನರಕದಲ್ಲೂ ಜಾಗವಿಲ್ಲ, ಸ್ವರ್ಗದಲ್ಲೂ ಜಾಗವಿಲ್ಲ. ಹಾಗಲ್ಲ ಧೀರೇಂದ್ರ, ನೀವು ಬೇರೆ ವೇಷ ಧರಿಸಿ ಭೂಲೋಕಕ್ಕೆ ಹೋಗಿ, ಕನ್ನಡ ರಂಗಭೂಮಿಯಲ್ಲಿ ನಟರಾಗಿ ಕೀರ್ತಿ ಪಡೆದು ಮತ್ತೆ ಬನ್ನಿ. ಏನಂದ್ರಿ ಕನ್ನಡ ರಂಗಭೂಮಿಯಲ್ಲಿ? ಅದು ಕರ್ನಾಟಕದಾಗ. ಅಯ್ಯೋ ಬೇಡ್ರಪ್ಪ ಬೇಡ, ಯಾವ್ದಾದ್ರೂ ಮನೆಯಲ್ಲಿ ಕಸ ಬಳಿಯ ಕೆಲಸ ಆದ್ರೂ ಚಿಂತೆ ಅಲ್ರಪ್ಪ. ನಟರಾಗಿ ನಾಟಕ ಕಂಪನಿ ನಟರಾಗಿ ಮಾತ್ರ ಕೆಲಸ ಮಾಡೋದಿಲ್ರಪ್ಪ. ಬೇಡ ಬೇಡ ಶಿವ. ಹಾಗಲ್ಲ ಧೀರೇಂದ್ರ, ನೀವು ಗಂಧರ್ವರು, ನಿಮ್ಮನ್ನು ನರಕಕ್ಕೆ ಆಗಲಿ ಸ್ವರ್ಗಕ್ಕೆ ಆಗಲಿ ಕಳಿಸುವ ಅಧಿಕಾರ ನಮಗಿಲ್ಲ. ಹಾಗಾದ್ರೆ ಶಂಕರ್ನಾಗ ದಿನೇಶ ಎಲ್ಲಿಂದ ಬಂದ್ರು, ಹ್ಯಾಂಗ ಬಂದ್ರಪ್ಪ ಅವರು ಹೇಳ್ರಿ. ಹಾಗಲ್ಲ ಡಿಸಿ, ಅವರೀಗಾಗಲೇ ಭೂಲೋಕದಲ್ಲಿ ಮತ್ತೆ ಕಲಾವಿದರಾಗಿ ಬೆಳೆಯುತ್ತಿದ್ದಾರೆ. ಇಲ್ಲಿ ನನ್ನೊಂದಿಗೆ ಮಾತಾಡಿದೇವ್ರು ಯಾರವರು? ಶಂಕರ್ನಾಗಾಗಿ ಬಂದವನು ನನ್ನ ವಾಹನ ನಂದೀಶ, ದಿನೇಶನಾಗಿ ಬಂದವನು ಹನುಮಂತ. ಅಂದ್ರೆ ನಾನು ಮತ್ತೆ ಅಲ್ಲಿಗೆ ಹೋಗ್ಬೇಕೆ? ನೋ, ನೆವರ್, ನನಗ ಸಾಧ್ಯ ಇಲ್ಲ. ನಾನಿಲ್ಲೇ ಇರ್ತೀನಿ. ಚಿಂತೆ ಮಾಡಬೇಡ ಪ್ರಭಾಕರ, ಇನ್ನು ಸ್ವಲ್ಪ ದಿನಗಳು ನೀನು ಇಲ್ಲೇ ಇರಬೇಕು, ಅಂದರೆ ಯಮನ ನ್ಯಾಯಾಲಯದಲ್ಲಿ ಇರಬೇಕು. ಯಾಕೆ ನನ್ನನ್ನ ಕೋರ್ಟಿಗೆ ಕಳಿಸ್ತೀಯ? ನೋ, ಇಟ್ಸ್ ಇಂಪಾಸಿಬಲ್. ನಾನು ಕೋರ್ಟಿಗೆ ಹೋಗಲ್ಲ, ಯಾಕೆಂದ್ರೆ ನಾನು ಟೈಗರ್. ಈ ಟೈಗರ್ ನಿಜ ಮುಂದಿಟ್ರೆ ಯಾರು ಮುಂದೆ ಬರಲ್ಲ. ಯಾಕೆ ಗೊತ್ತಾ? ನಾನು ಟೈಗರ್. ಹಾಗಲ್ಲ ಪ್ರಭಾಕರ, ನಿಮ್ಮ ಲೋಕದಿಂದ ಯಾರೇ ಬಂದರೂ ಇಲ್ಲಿ ವಿಚಾರಣೆ ಆಗುತ್ತದೆ, ಅದರಂತೆ ನಿನ್ನನ್ನು ವಿಚಾರಣೆ ಮಾಡಿ ಪುನಃ ಭೂಲೋಕಕ್ಕೆ ಕಳಿಸುತ್ತೇನೆ. ಧೀರೇಂದ್ರ, ನಿನ್ನ ಅವಧಿ ಮುಗಿಯಿತು. ನೀನು ನಿನ್ನ ಲೋಕದಲ್ಲಿ ಶಿಶುವಾಗಿ ಜನಿಸಿ ಮುಂದೆ ಇದಕ್ಕಿಂತಲೂ ಮಿಗಿಲಾದ ಕಲಾವಿದನಾಗ. ನಿಮ್ಮೆಲ್ಲರಿಗೂ ಶುಭವಾದ. ಕಲೆಗೆ ಸಾವಿಲ್ಲ, ಕಲಾವಿದನಿಗೆ ಸುಖವಿಲ್ಲ, ಹೆಸರು ಅಮರ, ಉಸಿರು ನಶ್ವರ. ನಿಮ್ಮ ನಾನುಡಿಯಂತೆ ದೇಹ ಭಾರ ಜೀವ ಹಗುರ, ಹಾಗೆಯೇ ನಿಮ್ಮ ದೇಹ ಭೂಮಿಗೆ ಭಾರವಾದಾಗ ಜೀವನು ಮತ್ತೊಂದು ದೇಹವನ್ನು ಆಶ್ರಯಿಸಲು ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ. ನೀವು ಭೂಲೋಕದಲ್ಲಿದ್ದಾಗ ನಿಮ್ಮ ಬಾಡಿಗೆಯ ಮನೆ ನಿಮಗೆ ಭಾರವಾದಾಗ ನೀವು ಹೇಗೆ ಆ ಮನೆಯನ್ನು ಬಿಟ್ಟು ಮತ್ತೊಂದು ಮನೆಯನ್ನು ಆಶ್ರಯಿಸುತ್ತೀರೋ, ಹಾಗೆಯೇ ಜೀವವೂ ಕೂಡ. ನೀವೀಗ ಧೀರೇಂದ್ರ ಗೋಪಾಲರಲ್ಲ, ನೀವು ಭೂಲೋಕದಲ್ಲಿ ಸತ್ತಾಗಲೇ ಭೂಲೋಕದಲ್ಲಿ ಮತ್ತೊಂದು ಕರುವಿನ ಸೊತ್ತು ನೀವು. ನಾವು ಅಂದರೆ ದೇವತೆಗಳೆಲ್ಲ ನಿಮಗೆ ನೀತಿ ಕಲಿಸಲು ಭೀತಿ ವಸ್ತುಗಳಾಗಿ ಭೂಲೋಕದಲ್ಲಿ ನೀವು ಮಾಡುವ ಎಲ್ಲ ಕಾರ್ಯಕ್ಕೂ ಅಸ್ತು ಎನ್ನುತ್ತೀವಿಯೇ. ನಿಮ್ಮ ನಿಮ್ಮ ಕಾರ್ಯಕ್ಕೆ ನೀವೇ ಹೊಣೆಗಾರರು. ನಿಮ್ಮ ಬೆಳವಣಿಗೆಯನ್ನು ನೀವು ಹೇಗೆ ಬೆಳೆಸಿಕೊಳ್ಳುತ್ತೀರೋ ಹಾಗೆಯೇ ನೀವು ಬದುಕುತ್ತೀರಿ. ಮ್ಯಾನ್ ಇಸ್ ದಿ ಆರ್ಕಿಟೆಕ್ಚರ್ ಆಫ್ ಹಿಸ್ ಫಾರ್ಚೂನ್. ಹಾಗೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿಯೇ ಇರುತ್ತದೆ. ನೀವು ಬದುಕುವ ರೀತಿ, ನೀತಿ, ನಡೆದುಕೊಳ್ಳುವ ದಾರಿ ನಿಮ್ಮ ಬದುಕನ್ನು ರೂಪಿಸುತ್ತದೆ. ರಂಗಭೂಮಿ ಊರ್ಜಿತೇ ಭವಂತು, ಸರ್ವೇ ಜನಃ ಸುಖಿನೋ ಭವಂತು, ಸರ್ವ ಕಾರ್ಯ ಸಿದ್ಧಿರಸ್ತು. ಓಂ ಶಾಂತಿ.